ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸರ್ವಿಸ್ ಮಾಮ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನಿನ್ನೆ ಏನೋ ಜೋಶಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು, ಪಾಕಿಸ್ತಾನ್ ಗಾನ್ ಕೇಸೋಗರು ನ್ಯೂಜಿಲ್ಯಾಂಡ್ ವರ್ಸಸ್ ಇಂಡಿಯಾ ಸೆಮಿಫೈನಲ್ 1 ಅಂತ ಹೇಳ್ಬಿಟ್ಟಿದ್ದೀನಿ ಜೋಶಲ್ಲಿ. ಬಟ್ ಮಿರಾಕಲ್ಸ್ ಕ್ಯಾನ್ ಹ್ಯಾಪನ್. ಕ್ರಿಕೆಟ್ ಅನ್ನೋದೇ ಮಿರಾಕಲ್ ಇದ್ದಂಗೆ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ನಾವು ಇದಾಗೋಗುತ್ತೆ ಅದಾಗೋಗುತ್ತೆ ಅಂತ ಮುಂಚೆ ಅನ್ಕೊಳ್ಳೋ ಹಾಗೇನೇ ಇಲ್ಲ, ಇದು ಸುಮಾರು ಸಲ ಆಗಿದೆ. ಪಾಕಿಸ್ತಾನ ಲಾಸ್ಟ್ ಟೈಮು ಹಂಗೇನೇ ಫೈನಲ್ವರೆಗೂ ಎಂಟ್ರಿ ಕೊಟ್ಟಿದ್ದು. ಗಾನ್ ಕೇಸ್ ಈಚೆನೆ ಹೋಗ್ಬಿಟ್ರು ವರ್ಲ್ಡ್ ಕಪ್ ಇಂದ ಅನ್ಕೊಂಡಿದ್ದು, ಒಳಗಡೆ ಬಂದು ನುಸ್ಲೋಕ ಬಂದು ಫೈನಲ್ ಆಡಿದ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ. ಸೊ ಆ ತರ ಏನಾದ್ರು ಲಕ್ಕಿ ಚಾನ್ಸ್ ಏನಾದ್ರೂ ಬರುತ್ತೆ, ಲಕ್ಕಿ ಚಾನ್ಸ್ ಅಲ್ಲ ಹಾರ್ಡ್ ವರ್ಕ್ ಬೇಕು ಅಷ್ಟೇ. ಇಲ್ಲಿ ಪಾಕಿಸ್ತಾನ ಲಕ್ಕಿ ಚಾನ್ಸ್ ಗೀಕಿ ಚಾನ್ಸ್ ಎಲ್ಲ ವರ್ಕೌಟ್ ಆಗೋದಿಲ್ಲ. ಇಂಗ್ಲೆಂಡ್ ಮೇಲೆ ಇರೋಂಥ ಗೇಮ್ ಅಲ್ಲಿ ಪ್ರಿಸೈಸ್ ಆಗಿ ಎಷ್ಟು ಮಾರ್ಜಿನ್ ಅಲ್ಲಿ ಹೊಡಿಬೇಕು, ಬ್ಯಾಟಿಂಗ್ ಫಸ್ಟ್ ಆಡ್ಬೇಕಾದ್ರೆ ಅಥವಾ ಬ್ಯಾಟಿಂಗ್ ಸೆಕೆಂಡ್ ಆಡ್ಬೇಕಾದ್ರೆ ಚೇಸ್ ಮಾಡ್ತಾರೋ ಅಥವಾ ಡಿಫೆಂಡ್ ಮಾಡ್ತಾರೋ, ಎಷ್ಟೆಷ್ಟು ಮಾರ್ಜಿನ್ ಅಲ್ಲಿ ಹೊಡಿಬೇಕು ಇಂಗ್ಲೆಂಡ್ ಮೇಲೆ ಅಂತ ನೋಡ್ಬಿಡೋಣ. ಇಲ್ಲಿ ಅಫ್ಘಾನಿಸ್ತಾನ್ ಕೂಡ ನೀವು ಕೇಳ್ಬೋದು, ಯಾಕೆ ಗುರು ಅಫ್ಘಾನಿಸ್ತಾನ್ ಮ್ಯಾಚ್ ಇದೆಯಮ್ಮ, ಏನ್ ಮರ್ತ್ಬಿಟ್ಟಿದ್ಯಾ ಅಫ್ಘಾನಿಸ್ತಾನ್ ಸೀನ್ ಅಲ್ಲಿರೋದು? ಅಫ್ಘಾನಿಸ್ತಾನ್ ಒಪ್ಪ 10 ಪಾಯಿಂಟ್ ನ ತಗೊಳೋಂತ ಎಲ್ಲ ಎಬಿಲಿಟಿ ಇದೆ ಅವ್ರಿಗೆ ಅಂತ ಹೇಳ್ಬೋದು. ಬಟ್ ನೋಡಿ ರನ್ ರೇಟ್ ಏನೋದು ಪಾಪ ಎಷ್ಟು ಮ್ಯಾಟ್ರಿಗೆ ಬರ್ತಿದೆ ಅಂತ. ಪಾಕಿಸ್ತಾನ ನಮ್ಮ ಇಂಡಿಯಾ ಮೇಲೆ ಯೂಜ್ ಮಾರ್ಜಿನ್ ಸೋತಿದ್ದಾಗಿರ್ಬೋದು, ಜೊತೆಗೆ ಅಫ್ಘಾನಿಸ್ತಾನ್ ಸುಮಾರು ಸಲ ಸ್ಟಾರ್ಟಿಂಗ್ ಇನಿಷಿಯಲಿ ಯೂಜ್ ಮಾರ್ಜಿನ್ ಗಳಿಂದ ಸೋತಿದ್ದಾಗಿರ್ಬೋದು. ಅವ್ರು ನೋಡಿ ಯಾವ ತರ ಇಲ್ಲಿ ಬ್ಯಾಕ್ ಫೈರ್ ಆಗ್ತಾ ಇದೆ ಅಂತ. ಇಂಡಿಯಾನೇ ಒಂಥರ ಕಳಿಸ್ತು ಅಂತ ಹೇಳ್ಬೇಕು ಪಾಕಿಸ್ತಾನ, ಯಾಕಂದ್ರೆ ಇಂಡಿಯಾ ಮೇಲೆ ಅಂತ ಯೂಜ್ ಮಾರ್ಜಿನ್ ಇಂದ ಏನೋ ಸೋತಿರ್ಲಿಲ್ಲ ಪಾಕಿಸ್ತಾನ್ ಅಂತ ಅಂದಿದ್ರೆ ಬಹುಶಃ ಅವ್ರು ಈ ಒಂದು ಪೊಸಿಷನ್ ಖಂಡಿತ ಇವತ್ತು ಇರ್ತಾ ಇರಲಿಲ್ಲ. ಅಂದ್ರೆ ಇಷ್ಟು ಮಾರ್ಜಿನ್ ಹೊಡಿಬೇಕು, ಅಷ್ಟು ಮಾರ್ಜಿನ್ ಹೊಡಿಬೇಕು ಅಂತ ಲೆಕ್ಕಾಚಾರ ಇಟ್ಕೊಳಕ್ ಆಗ್ತಿರ್ಲಿಲ್ಲ. ಮ್ಯಾಮ್ ನೀನೇನು ಮ್ಯಾಮ್ ಹೇಳ್ತೀಯ, ಇಂಗ್ಲೆಂಡ್ ಏನು ಕಳಪೆ ಟೀಮ್ ಮಾಡ್ಕೊಂಬಿಡ್ತೀಯ, ಫಸ್ಟ್ ಇವರು ಪಾಕಿಸ್ತಾನದವ್ರು ಇಂಗ್ಲೆಂಡ್ ಮೇಲೆ ಗೆಲ್ಲಿ ಆಮೇಲೆ ರನ್ ರೇಟು ಅವು ಇವು ಎಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ತೀರಾ ನೀವು? ಸೊ ಗೆಲ್ತಾರೆ ಅಂತಲೇ ಎನ್ಕೊಂಬಿಡಿ ಪಾಕಿಸ್ತಾನದವರು ಇಂಗ್ಲೆಂಡ್ ಮೇಲೆ, ಯಾಕಂದರೆ ಇಂಗ್ಲೆಂಡ್ ಒಂದು ಸ್ವಲ್ಪ ಅಂಡರ್ಡಾಕ್ಸ್ ಆಗಿದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ ಪಾಕಿಸ್ತಾನ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಸೊ ಯಾವ ಮಾರ್ಜಿನ್ ಹೊಡಿಬೇಕು ಇನ್ ಕೇಸ್ ಅವರು ಫಸ್ಟ್ ಬ್ಯಾಟಿಂಗ್ನ ಆಡಿದ್ರು, ಫಸ್ಟ್ ಬ್ಯಾಟಿಂಗೇ ಆಡಬೇಕು ಪಾಕಿಸ್ತಾನ, ಸೆಕೆಂಡ್ ಬ್ಯಾಟಿಂಗ್ ಎಲ್ಲ ಆಡಂಗಿಲ್ಲ. ಇಂಗ್ಲೆಂಡ್ ಅವರು ಟಾಸ್ ಗೆದ್ಬಿಟ್ಟು ನಾವು ಬ್ಯಾಟಿಂಗ್ ಆಡ್ತೀವಮ್ಮ ಅಂತಂದ್ರೆ ಅಲ್ಲೇ ಮಠ ಹತ್ತಿದ್ರು ಅಂತ ಅನ್ಕೊಳ್ಳಿ ಪಾಕಿಸ್ತಾನ. ಅದೇ ಮಿರಾಕಲ್ಸ್ ಕ್ಯಾನ್ ಹ್ಯಾಪನ್ ಅಂತ ಹೇಳಿದ್ರೆ ಟಾಸು ಇವ್ರ ಕಡೆನೂ ಹೋಗ್ಬೋದು, ಟಾಸು ಇಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಹೇಳಬೇಕು. ಅಥವಾ ಇಲ್ಲಾಗೋರು ಇಂಗ್ಲೆಂಡರು ಇಲ್ಲಾಗೋರು ನಾವು ಇವರು ಕ್ವಾಲಿಫೈ ಮಾಡಿಸ್ತೀವೋ ಬಿಡ್ತೀವೋ ಅವೆಲ್ಲ ಗೊತ್ತಿಲ್ಲ, ನಾವು ನಮ್ಮ ಸ್ಟ್ರೆಂತ್ಗೆ ಹೋಗೋಣ ಅಂತ ಅಂದ್ಕೊಂಡು ಅಂದರೆ ಪಿಚ್ನೆಲ್ಲ ನೋಡಿಕೊಂಡು ನಾವು ಬೌಲಿಂಗ್ ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೊಂಡ್ರು ಮಾಡ್ಕೋಬೋದು ಇಂಗ್ಲೆಂಡವ್ರು ಗೊತ್ತಿಲ್ಲ. ಅಥವಾ ಹೊಟ್ಟೆ ಊರಿಂದ ಇಲ್ಲಾಗೋರು ನಾವು ಬ್ಯಾಟಿಂಗೇ ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೊಂಡ್ರು ಮಾಡ್ಕೋಬೋದು, ನಾವು ಹೋಗ್ತಿದ್ದೀವಿ ಇವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡ್ರು ಅಂದರೆ ಹೋಗ್ಬಿಟ್ಟಿದ್ರೆ ಆಲ್ರೆಡಿ ಪಾಕಿಸ್ತಾನರು ಹೋಗಿರೋರ್ನ ಒಳಗಡೆ ಎಳಿಬೇಕಾಗಿರೋದು ಅವರನ್ನೇ ಎಳ್ಕೋಬೇಕು ಅಷ್ಟೇ. ಅದು ಎಳಿಬೇಕಾಗಿರೋದು ಹೆಂಗೆ ಅಂತಂದರೆ ಮಿರಾಕಲ್ ಪರ್ಫಾರ್ಮೆನ್ಸ್ ಬರಬೇಕು. ಇಡೀ ಕ್ರಿಕೆಟ್ ಜಗತ್ತಲ್ಲಿ ಇದುವರೆಗೂ ಆಗದೆ ಇರುವಂಥ ಪರ್ಫಾರ್ಮೆನ್ಸು ಪಾಕಿಸ್ತಾನ್ ಕೊಡಬೇಕು. ಆ ಥರ ಪರ್ಫಾರ್ಮೆನ್ಸು ಬರುತ್ತಾ? ಯಾವ ಥರ ನೆದರ್ಲ್ಯಾಂಡ್ ಮೇಲೆ ಆಡಿದ್ರಲ್ಲ ಇಂಗ್ಲೆಂಡ್ ಅವರು 498 ರನ್ನು, ಆ ರೇಂಜಿಗೆ ವಾಂಚಬೇಕು? ಆ ರೇಂಜ್ಗೆಲ್ಲ ಅದು ಸಾಲಲ್ಲ ಅಂತ ಕೇಳ್ತಿದೆ, ಅದಕ್ಕಿಂತ ಜಾಸ್ತಿನೇ ವಾಂಚಬೇಕು ಅಂತ ಅನ್ಕೊಳ್ಳಿ. ಸೊ ಇನಿಷಿಯಲಿನೇ ಇವ್ರಿಗೆ ಗೊತ್ತು ಇಷ್ಟು ರನ್ ಮಾರ್ಜಿನಲ್ಲಿ ನಾವು ಗೆಲ್ಲಬೇಕು ಅಂತ. ಅದೆಷ್ಟು ರನ್ ಮಾರ್ಜಿನ್ ಅಂದರೆ ಫಸ್ಟ್ ಬ್ಯಾಟಿಂಗ್ ಇವ್ರು ಆಡ್ತಾ ಇದ್ದಾರೆ ಅಂತಂದರೆ ಟಾರ್ಗೆಟ್ನ ಸೆಟ್ ಮಾಡಬೇಕು, ಅದು ಎಷ್ಟು ಸೆಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರು ಗೆಲ್ಲಬೇಕಾಗಿರೋ ಮಾರ್ಜಿನ್ ಬಂದ್ಬಿಟ್ಟು 272 ರನ್ನು. ಪ್ರಿಸೈಸ್ ಆಗಿ ಹೇಳಬೇಕು ಅಂದರೆ 272 ರನ್ ಮಾರ್ಜಿನಿಂದ ಇವ್ರು ಗೆಲ್ಲಬೇಕಾಗುತ್ತೆ. ಈ ವರ್ಲ್ಡ್ ಕಪ್ಪಲ್ಲಿ ಇದಾಗಿಲ್ವ ಅಂತ ಕೇಳಿದ್ರೆ ಖಂಡಿತ ಆಗಿದೆ. ಇಂಡಿಯಾನೇ 302 ರನ್ ಮಾರ್ಜಿನಲ್ಲಿ ಗೆದ್ದಿದೆ, ಆಮೇಲೆ ಆಸ್ಟ್ರೇಲಿಯಾ ಬೇರೆ ಗೆದ್ದಿದೆ ಅಂತ ಅನ್ಕೊಂಡಿದ್ದೀನಿ. 309 ರನ್ ಮಾರ್ಜಿನ್ ಆಸ್ಟ್ರೇಲಿಯಾ ಗೆದ್ದಿದೆ. ಸೊ ಯಾಕೆ ಆಗಲ್ಲ, ಆಗಬಹುದು, ಮಿರಾಕಲ್ಸ್ ಕ್ಯಾನ್ ಹ್ಯಾಪನ್, ಡೂ ಹ್ಯಾಪನ್, ಏನು ಬೇಕಾದ್ರೂ ಆಗ್ಬೋದು. ನಾವು ಇಲ್ಲಿಗೆ ಬಿಟ್ಬಿಟ್ವಿ ಅಂತ ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಒಂದು ಲೆಗ್ ಅಂತೂ ನ್ಯೂಜಿಲ್ಯಾಂಡ್ ಇಟ್ಬಿಟ್ಟಿದೆ ಆಲ್ರೆಡಿ ಸೆಮಿಫೈನಲ್ಗೆ, ಇನ್ನೊಂದು ಲೆಗ್ ಏರಲ್ಲಿದೆ. ಅದು ಏರಲ್ಲಿ ಹಿಂದಕ್ಕೆ ಬರುತ್ತಾ, ಬ್ಯಾಕ್ ಫುಟಿಗೆ ಬರುತ್ತಾ, ಅಥವಾ ಫ್ರಂಟ್ ಫುಟಿಗೆ ಹೋಗುತ್ತಾ? ಫ್ರಂಟ್ ಫುಟಲ್ಲಿ ಇದೆ ಆಲ್ರೆಡಿ, ಅದು ಕಂಪ್ಲೀಟ್ ಆಗಿ ಎರಡು ಕಾಲು ಜೋಡಿಸುತ್ತಾ ಸೆಮಿಫೈನಲ್ಗೆ ಅನ್ನೋದು ನಮಗೆ ಪಾಕಿಸ್ತಾನ್ ಮ್ಯಾಚು, ಪಾಕಿಸ್ತಾನ್ ವರ್ಸಸ್ ಇಂಗ್ಲೆಂಡ್ ಮ್ಯಾಚು ಡಿಸೈಡ್ ಮಾಡುತ್ತೆ. ಅದೇ 272 ರನ್ ಮಾರ್ಜಿನಲ್ಲಿ ಗೆಲ್ಲಬೇಕಾಗುತ್ತೆ ಇವರು. ಪಾಕಿಸ್ತಾನ್ಗೆ ಡಿಫೆಂಡ್ ಮಾಡ್ಕೊಂಡ್ರೆ ಮಾತ್ರ ಇರೋದು ಚಾನ್ಸ್ ಇಲ್ಲಿ. ನೀವು ಚೇಸ್ ಮಾಡಿದ್ರೆ ಇರ್ಬೋದಾಗಿರೋ ಚಾನ್ಸ್ ಅಂತ ಕೇಳಿದ್ರೆ, ಚೇಸ್ ಮಾಡಿದ್ರೆಲ್ಲ ಚಾನ್ಸ್ ಎಲ್ಲ ಇಲ್ಲ. 2.3 ಓವರ್ ಎಲ್ಲ ಇವರು ಮುಗಿಸ್ಬೇಕಾಗುತ್ತೆ. ಇವ್ರು ಏನೇ ಟಾರ್ಗೆಟ್ನ ಕೊಟ್ಟರು ಕೂಡ, ಅಂದರೆ ಫಾರ್ ಎಕ್ಸಾಂಪಲ್ ಇವರು 300 ರನ್ ಟಾರ್ಗೆಟ್ನ ಕೊಟ್ಟರು ಅಂತ ಅನ್ಕೊಳ್ಳಿ, ಅವಾಗ ಎಷ್ಟು ರನ್ನಲ್ಲಿ ಎಷ್ಟು ಓವರಲ್ಲಿ ಹೊಡಿಬೇಕಾಗುತ್ತೆ ಅಂತಂದರೆ ಇವರು ಅರೌಂಡ್ 6 ಓವರ್ಲೆಲ್ಲ ಮುಗಿಸ್ಬೇಕಾಗುತ್ತೆ. 300 ರನ್ ಟಾರ್ಗೆಟ್ ಕೊಟ್ಟರೆ 6 ಓವರ್ಗೆ ಮುಗಿಸ್ಬೇಕಾಗುತ್ತೆ ಮ್ಯಾಚ್. ಅದು ಪ್ರಾಕ್ಟಿಕಲಿ ಪಾಸಿಬಲ್ ಅಲ್ಲ. ಸೊ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ, ಪ್ರಾಕ್ಟಿಕಲಿನೂ ಅಲ್ಲ, ಲಾಜಿಕಲಿನೂ ಅಲ್ಲ, ಯಾವುದ್ರಲ್ಲೂ ಟೆಕ್ನಿಕಲಿನೂ ಅಲ್ಲ, ಯಾವುದ್ರಲ್ಲೂ ಪಾಸಿಬಲ್ ಇಲ್ಲ. ಇವರೇನಾದರೂ ಮಿರಾಕಲ್ ಮಾಡಬೇಕು ಅಂದರೆ ಅದು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಮಾತ್ರ ಒಂದು ಚಾನ್ಸ್ ಪಾಕಿಸ್ತಾನ ಅಂದ್ರೆ ಮಿರಾಕಲ್ ಮಾಡಬೇಕು ಅಂತಂದರೆ. ಏನು ಆಗದೆ ಇರುವಂಥದ್ದೆಲ್ಲ, ಏನು ಪ್ರಪಂಚದಲ್ಲಿ ಆಗದೆ ಇರುವಂಥದ್ದೆಲ್ಲ ಏನು ಮಾಡೋಕೆ ಕೊಟ್ಟಿಲ್ಲ ಅವ್ರು. 277 ರನ್ ಮಾರ್ಜಿನ್ನ ಈಗ ಆಲ್ರೆಡಿ ಈ ವರ್ಲ್ಡ್ ಕಪ್ ಅಲ್ಲಿ ಆಗಿದೆ ಆಲ್ರೆಡಿ. ಆಸ್ಟ್ರೇಲಿಯಾ ಕೂಡ ಮಾಡಿದೆ, ಇಂಡಿಯಾ ಕೂಡ ಮಾಡಿದೆ, 302 ರನ್ 309 ರನ್ ಮಾರ್ಜಿನಲ್ಲಿ ಮಾಡಿದೆ. ಸೊ ಇವರು ಕೂಡ ಮಾಡಿದ್ರು ಮಾಡ್ಬೋದು. ಯಾವನಿಗೆ ಗೊತ್ತೋಗರೋ ಅಂಡರ್ ಎಸ್ಟಿಮೇಟ್ ಮಾಡೋದು ಬೇಡ ಪಾಕಿಸ್ತಾನ, ಏನು ಬೇಕಾದ್ರೂ ಆಗ್ಬೋದು. ಇವರಿಗೆ ಗೊತ್ತು, ಇವಾಗ ನಾವು ಹುಚ್ಚು ನಾಯಿಗೆ ಹೊಡೆದಂಗೆ ಹೊಡಿಬೇಕು. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲು ನಾವು ಟಿ20
ಆಡದಂಗೇನೆ ಆಡಬೇಕು 500 ರನ್ ನಾವು ಟಾರ್ಗೆಟ್ ಇಟ್ಕೋಬೇಕು 500 ಗಿಂತ ಜಾಸ್ತಿ ರನ್ ಇಟ್ಕೋಬೇಕು ನಾವು ಮಾರ್ಜಿನ್ ಅಂತ ಗೊತ್ತು ಇವರಿಗೆ ಅಷ್ಟು ಹೊಡಿಬೇಕು ಇವರನ್ನ ಬೇಗ ಆಲ್ ಔಟ್ ಮಾಡಬೇಕು 200 ರನ್ ಗೆ ಆಲ್ ಔಟ್ ಮಾಡಬೇಕು ಅಷ್ಟರಲ್ಲಿ ಅಂದ್ರೆ 500 ರನ್ ಇವರು ಹೊಡೆದುಬಿಟ್ಟು 200 ರನ್ ಗೆ ಅಥವಾ ಇನ್ನ ಒಳಗಡೆ ಆಲ್ ಔಟ್ ಮಾಡಬೇಕು ಆ ತರ ಒಂದು ವೈಬಲ್ ಬತ್ತರೆ ಪಾಕಿಸ್ತಾನ ದರು ನೋಡೋಣ ಅದು ಆ ರೇಂಜ್ ಗೆ ಹೋಗುತ್ತ ಸ್ಕೋರ್ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿದ್ರೆ ಬೆಂಗಳೂರಲ್ಲಿ ಪಾಕಿಸ್ತಾನ ದರು 200 ರನ್ ಹೊಡೆದ್ರು ಒಂದೇ ವಿಕೆಟ್ ಕಳ್ಕೊಂಡಿದ್ದರು 25 ಓವರ್ 200 ರನ್ ಹೊಡೆದ್ರು ಯಾಕಾಗಲ್ಲ ಅಲ್ವಾ ಏನ್ ಬೇಕಾದ್ರೂ ಆಗ್ಬೋದು ಗುರು ಮಿರಾಕಲ್ಸ್ ಡು ಹ್ಯಾಪನ್ ಇನ್ ಕ್ರಿಕೆಟ್ ಕಾದು ನೋಡಬೇಕು ಅಷ್ಟೇನೆ ಬಟ್ ಅದೇ ಹೇಳಿದ್ನಲ್ಲ ಫ್ರಂಟ್ ಫುಟ್ ಅಲ್ಲಿ ಹೋಗ್ಬಿಟ್ಟಿದ್ರು ಆಲ್ರೆಡಿ ಬ್ಯಾಕ್ ಫುಟ್ ಗೆ ಎಳಿಬೇಕಾಗಿರೋದು ಪಾಕಿಸ್ತಾನದವರು ಅದು ಬ್ಯಾಕ್ ಫುಟ್ ನ ಎಳಿತಾರ ಎಳಿಯದಿರುವ ನ್ಯೂಜಿಲೆಂಡ್ ಅವರದು ಅಂತ ಕಾದು ನೋಡಬೇಕಾಗಿದೆ ನಿಮಗೆ ಅನ್ಸುತ್ತೆ ಈ ಮಿರಾಕಲ್ ಆಗುತ್ತಾ ಪಾಕಿಸ್ತಾನ ಅವರಿಂದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾ